Letter writing. Reading part of the question paper, that is comprehension passage. Now the next component is letter writing. It carries 5 marks. Again I say, this is a question where you can score minimum marks very easily. I repeat, very easily. The question goes like this. Write a letter using the information given below. Imagine you are Chitra Charan studying at Sri Sharada Vidyapeetha Hasan. Write a letter to your friend describing Varna Mahotsava celebration in your school. Or write a letter to the manager, Sandal Soap Factory, Mysore, requesting him to give permission to visit the factory. ಮಕ್ಕಳೆ ನಿಮಗೆ ಇಲ್ಲಿ ನೋಡ್ತಿದ್ದೀರಾ, ಈಗ ನಿಮ್ಮ ಹೆಸರಲ್ಲೇ ನೀವು ಲೆಟರ್ ಬರೆಯೋ ಹಂಗೆ ಇಲ್ಲ. ಈಗ ಇಮ್ಯಾಜಿನ್ ಯು ಆರ್ ಅಂತ ಅಂದಾಗ ನೀವು ಇವರು ಅಂದ್ಕೊಂಡು ಐದರ್ ಚಿತ್ರ ಆರ್ ಚರಣ್ ಅಂತ ಅಂದ್ಕೊಂಡು ಎಲ್ಲಿ ಓದ್ತಾ ಇದ್ದೀರಾ? ಈಗ ಫಾರ್ ಎಕ್ಸಾಂಪಲ್, ನೀವು ಗೋಪಾಲ್ಪುರದ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೀರಾ ಅಂತ ಅಂದರೆ ಆ ಸ್ಕೂಲ್ ಅಡ್ರೆಸ್ ಹಾಕೋ ಹಂಗಿಲ್ಲ. ನೀವು ಯಾವ ಶಾಲೆ ಅಡ್ರೆಸ್ ಹಾಕಬೇಕು? ಶ್ರೀ ಶಾರದಾ ವಿದ್ಯಾಪೀಠ ಹಾಸನ್. ಈ ಅಡ್ರೆಸ್ನ ಹಾಕ್ಕೊಂಡು ಎರಡು ಲೆಟರ್ ಇದೆ ಇಲ್ಲಿ. ಒಂದು, ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್. ಇಟ್ ಇಸ್ ಅ ಇನ್ಫಾರ್ಮಲ್ ಲೆಟರ್, ಫ್ರೆಂಡ್ಲಿ ಲೆಟರ್. ಫ್ರೆಂಡ್ಗೆ ಒಂದು ಲೆಟರ್ ಬರೀರಿ. ಯಾವುದ್ರ ಬಗ್ಗೆ ಇಲ್ಲ, ಏನು ಬೇಕಾದ್ರೂ ಬರಿಬೋದಾ? ಇಲ್ಲ. ವನಮಹೋತ್ಸವ, ನಿಮ್ಮ ಶಾಲೆಯಲ್ಲಿ ವನಮಹೋತ್ಸವನ ನೀವು ಆಚರಿಸಿದ್ರಲ್ಲ, ಅದರ ಬಗ್ಗೆ ನೀವು ಒಂದು ಸ್ವಲ್ಪ ವಿವರಿಸ್ತಾ, ಡಿಸ್ಕ್ರೈಬ್, ವರ್ಣಿಸ್ತಾ ಒಂದು ಲೆಟರ್ ಬರೀರಿ ಅಂತ ಹೇಳಿದ್ದಾರೆ. ಅಥವಾ ರೈಟ್ ಅ ಲೆಟರ್ ಟು ದ ಮ್ಯಾನೇಜರ್, ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಮೈಸೂರ್. ಈ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೈಸೂರ್ ಅಲ್ಲಿಯ ಮ್ಯಾನೇಜರ್ ವ್ಯವಸ್ಥಾಪಕರಿಗೆ ನೀವು ಏನು ಬರೀಬೇಕು? ಅವರ ಫ್ಯಾಕ್ಟ್ರಿನ ನೋಡೋದಕ್ಕೆ ಒಂದು ರಿಕ್ವೆಸ್ಟಿಂಗ್ ಹಿಮ್ ಟು ಗಿವ್ ಅ ಪರ್ಮಿಷನ್ ಟು ವಿಸಿಟ್ ದ ಫ್ಯಾಕ್ಟ್ರಿ. ಅವ್ರ ಫ್ಯಾಕ್ಟ್ರಿ ನೋಡೋದಕ್ಕೆ ಒಂದು ಪರ್ಮಿಷನ್ ಕೊಡಿ ಅಂತ ಅಂದ್ಬಿಟ್ಟು ಲೆಟರ್ನ ಬರೆಯೋದು. ಸಾಮಾನ್ಯ ನೀವು ಈ ಪ್ರಶ್ನೆ ಅಟೆಂಪ್ಟ್ ಮಾಡುವಾಗ ನೀವು ಮಾಡೋ ತಪ್ಪು ಏನು ಅಂತ ಅಂದರೆ, ಈಗ ಇಮ್ಯಾಜಿನ್ ಯು ಆರ್ ಅಂತ ಅಂದ್ಬಿಟ್ಟು ಯಾವ ಪ್ರಶ್ನೆ ಕೊಟ್ಟಿರ್ತಾರೆ, ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಅಂತಿದೆಯಲ್ಲ, ಅದಕ್ಕೆ ಕರೆಕ್ಟ್ ಫ್ರಮ್ ಅಡ್ರೆಸ್ ಹಾಕ್ತೀರಾ ನೀವು? ಏನು ಚಿತ್ರ ಅಥವಾ ಚರಣ್ ಹಾಕ್ಬಿಟ್ಟು ಹಾಸನದ ಅಡ್ರೆಸ್ಸೇ ಹಾಕ್ತೀರಾ? ಆದರೆ ಆರ್ ಅಂತ ಅಂದ್ಬಿಟ್ಟು ಇನ್ನೊಂದು ಪ್ರಶ್ನೆ ಕೊಟ್ಟಿರ್ತೀರಾ ನೋಡಿ, ಅದಕ್ಕೇನು ಮಾಡ್ತೀರಾ ಗೊತ್ತಾ? ಈ ಇಮ್ಯಾಜಿನ್ನ ಮರೆತು ಬಿಡ್ತೀರಾ, ನಿಮ್ಮದೇ ಒಂದು ಅಡ್ರೆಸ್ ಹಾಕ್ತೀರಾ, ನಿಮ್ಮ ಅಡ್ರೆಸ್ನೇ ಹಾಕ್ಬಿಟ್ಟು ಬರೆದು ಬಿಡ್ತೀರಾ. ಈ ಇಮ್ಯಾಜಿನ್ ಯುವರ್ ಚಿತ್ರ ಚರಣ್ ಸ್ಟಡಿಯಿಂಗ್ ಆಟ್ ಶ್ರೀ ಶಾರದಾ ವಿದ್ಯಾಪೀಠ ಹಾಸನ್ ಅನ್ನೋದು ಇದೆಯಲ್ಲ, ಈ ಎರಡೂ ಪ್ರಶ್ನೆಗಳಿಗೂ ಇದೇ ಫ್ರಮ್ ಅಡ್ರೆಸ್ ಆಗಿರುತ್ತೆ. ಪರ್ಸ್ನಲ್ ಲೆಟರ್ಗೆ, ಫಾರ್ಮಲ್ ಲೆಟರ್, ಇನ್ಫಾರ್ಮಲ್ ಲೆಟರ್ ಎರಡಕ್ಕೂ ಕೂಡ ಫ್ರಮ್ ಅಡ್ರೆಸ್ ಇದೇ ಆಗಿರುತ್ತೆ. ಸೊ ದಯವಿಟ್ಟು ನಿಮ್ಮ ಅಡ್ರೆಸ್ ಆಗಲಿ, ನಿಮ್ಮ ಹೆಸರಾಗಲಿ, ಅಥವಾ ನಿಮ್ಮ ಯಾವ್ದು ಬೇಕೋ ಅದೊಂದು ಅಡ್ರೆಸ್ ಹಾಕಬೇಡಿ. ಈಗ ಈ ಲೆಟರ್ ರೈಟಿಂಗ್ನಲ್ಲಿ ಏನು, ನಾನು ಇದು ಎರಡೂ ಥರ ಲೆಟರ್ಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದು ಒಂದು ಮೇನ್ ಪಾಯಿಂಟ್ಸ್ ಹೇಳ್ತೀನಿ, ಅದನ್ನು ನೀವು ನೋಡ್ಕೊಂಡು ಒಂದು ಫಾರ್ಮ್ಯಾಟ್ ಆಫ್ ದ ಲೆಟರ್ ಹೇಳ್ತೀನಿ, ಪ್ಲೀಸ್ ಅದನ್ನು ಫಾಲೋ ಮಾಡಿ ಸಾಕು. ಇದು ಫಾರ್ಮಲ್ ಲೆಟರ್ ಅಥವಾ ಒಫಿಷಿಯಲ್ ಲೆಟರ್ ಅಂತ, ಅದು ಅದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಫಾರ್ಮೆಟ್ ಏನು? ಈಗ ನಿಮ್ಮ ಪೇಜ್ ನಂಬರ್ 38 ನಿಮ್ಮ ಟೆಕ್ಸ್ಟ್ ಬುಕ್ನ ಅದೇ ಫಾರ್ಮ್ಯಾಟ್ನ ಡಿಸ್ಕಸ್ ಮಾಡೋಣ. ಸಮಟೈಮ್ಸ್ ಮಕ್ಕಳು ಏನು ಮಾಡ್ತಾರೆ, ನಿಮಗೆ ಕನ್ನಡ ಮತ್ತು ಹಿಂದಿನಲ್ಲಿ ಫ್ರಮ್ ಬಲ್ಗಡೆ ಬರೆಯೋದು, ಟು ಎಡಕ್ಕೆ ಬರೆಯೋದು, ಈ ಅಭ್ಯಾಸ ಇದೆ. ಮಕ್ಕಳೇ ಅದು ಬರೆದ್ರೆ ಅದೇನು ಅಪರಾಧನೂ ಅಲ್ಲ, ಅದು ಈವನ್ ದಟ್ ಈಸ್ ರಾಂಗ್. ಆದರೆ ಈಗ ಡಿಜಿಟಲ್ ಅಂತ ನಾವು ಹೇಳ್ತೀವಿ ಅಲ್ವಾ, ಅಲೈನ್ಮೆಂಟ್ ಪರ್ಪಸ್ಗೆ ವಿ ಮೇಂಟೈನ್ ಎವ್ರಿಥಿಂಗ್, ಅಷ್ಟೇ. ಎಲ್ಲಾನು ಲೆಫ್ಟ್ ಸೈಡ್ನಲ್ಲೇ ಬರೆಯೋದ್ರಿಂದ ಅಲೈನ್ಮೆಂಟ್ ಈಸಿ ಅಂತ ಅಂದ್ಬಿಟ್ಟು ಬರೀತಾರೆ. ಆ್ಯಂಡ್ ದೇ ಹವ್ ಆಲ್ರೆಡಿ ಗಿವನ್ ಅ ಫಾರ್ಮ್ಯಾಟ್ ಇನ್ ಅವರ್ ಟೆಕ್ಸ್ಟ್ ಬುಕ್, ದಟ್ ಇಸ್ ಆನ್ ಪೇಜ್ ನಂಬರ್ 38. ಅದನ್ನೇ ನಾವು ಇವಾಗ ಡಿಸ್ಕಸ್ ಮಾಡೋಣ. ಲೆಟ್ಸ್ ಟ್ರೈ ಟು ಫಾಲೋ ದ್ಯಾಟ್. ಈಗ ಫಸ್ಟ್ ಏನು ಬರೀಬೇಕು? ಫ್ರಮ್. ಫ್ರಮ್ ಆದ ಮೇಲೆ, ಈಗ ಫ್ರಮ್ ಅಂದರೆ ಇದರಲ್ಲಿ ಏನು ಬಂದಿರುತ್ತೆ? ಚಿತ್ರ ಆರ್ ಚರಣ್, ಶ್ರೀ ಶಾರದಾ ವಿದ್ಯಾಪೀಠ, ಹಾಸನ್. ಚಿತ್ರ ಅಂತ ನಾನು ಬರೆದಿದ್ದೀನಿ, ನೀವು ಬೇಕಾದ್ರೆ ಚರಣ್ ಹೆಸರು ಬರ್ಕೊಳ್ಬೋದು. ನಾನಿಲ್ಲಿ ಚಿತ್ರ ಮತ್ತು ಚರಣ್ ಅಂತ ಹಾಕಿದ್ರೆ ನೀವೇನು ಮಾಡ್ತೀರಾ, ಎರಡನ್ನೂ ಬರಿಬೇಕೇನೋ ಅಂತ ಪರೀಕ್ಷೆನಲ್ಲಿ ಎರಡೂ ಬರೆದು ಬಿಡ್ತೀರಾ. ಅದಕ್ಕೆ ಒಂದು ಹೆಸರು ಹಾಕಿದ್ದೀನಿ, ಚರಣ್ ಅಂತ ಬರೆದ್ರು ನೀವು ಏನು
ತಪ್ಪಿಲ್ಲ ಶ್ರೀ ಶಾರದಾ ವಿದ್ಯಾ ಪೀಠ ಹಾಸನ್ ಇನ್ನೊಂದು ಮಕ್ಕಳೇ ಫ್ರಮ್ ಬರಿಲೇಬೇಕಾ ನಾಟ್ ನೆಸೆಸರಿ ಇದು ಬರಿದೆ ಹೋದರೂ ಕೂಡ ಬರೆದಿದ್ರೆ ಅಷ್ಟೇ ಸಾಕು ಫ್ರಮ್ ಇದಾದ ಮೇಲೆ ಡೇಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೇಟ್ ಹಾಕಿ 23rd June 2020 ಹೀಗೆ ಬರಿಬೇಕಾ ಡೇಟು ಖಂಡಿತ ಏನು ಇಲ್ಲ ಈ ಥರ ಬರೆದ್ರೂ ಆಗತ್ತೆ ಐದು ಒನ್ ಆಫ್ ದೆಮ್ ಆ ಥರನಾದರೂ ಬರೀರಿ ಈ ಥರನಾದರೂ ಬರೀರಿ ನೆಕ್ಸ್ಟ್ ಇಸ್ ಟೂ ಈಗ ಟೂ ಇಲ್ಲಿ ಫಾರ್ಮಲ್ ಲೆಟ್ರಲ್ಲಿ ಯಾರಿಗೆ ಹೇಳಿದ್ದಾರೆ ಮ್ಯಾನೇಜರ್ಗೆ ಬರೆಯೋಕ್ಕೆ ಹೇಳಿದ್ದಾರೆ ಅಲ್ವಾ ಟು ದ ಮ್ಯಾನೇಜರ್ ಮ್ಯಾನೇಜರ್ ಇಡೀ ಸಂಸ್ಥೆಗೆ ಒಬ್ಬರೇ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು ಮ್ಯಾನೇಜರ್ ಬರೆಯುವಾಗ ಎಂ ಕ್ಯಾಪಿಟಲ್ ಲೆಟರ್ ಇರಬೇಕು ಅಪ್ಪರ್ ಕೇಸ್ ಲೆಟರ್ ಆಗಿರಬೇಕು ಸಿ ಇದನ್ನ ಎಲ್ಲ ಮಾರ್ಕ್ಸ್ ಹಿಡಿಯುವ ಸಾಧ್ಯತೆ ಇದೆ ಸೊ ಬಿ ಕೇರ್ಫುಲ್ ದ ಮ್ಯಾನೇಜರ್ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೈಸೂರ್ ಇದು ಏನಾಗುತ್ತೆ ಟೂ ಅಡ್ರೆಸ್ ಆಗತ್ತೆ ಇದು ಆದ ಮೇಲೆ ಏನು ಹೋಗ್ತೀವಿ ಈಗ ಏನಾಯಿತು ಫ್ರಮ್ ಡೇಟ್ ಟೂ ಇದರ ನಂತರ ಬರೋದು ಸ್ಯಾಲ್ಯುಟೇಷನ್ ಸ್ಯಾಲ್ಯುಟೇಷನ್ನಲ್ಲಿ ಏನು ಹೇಳ್ಬೋದು ಸರ್ ಅಥವಾ ಮ್ಯಾಡಮ್ ನಿಮಗೆ ಆ ಮ್ಯಾನೇಜರು ಸರ್ ಅಥವಾ ಮ್ಯಾಡಮ್ ಅಂತ ನಿಮಗೆ ಗೊತ್ತಿದ್ರೆ ಹಾಕಿ ಅದವೇ ಸರ್ ಅಂತ ಹಾಕಿದ್ರೂ ಏನು ತಪ್ಪಿಲ್ಲ ಆಮೇಲೆ ರೆಸ್ಪೆಕ್ಟೆಡ್ ಸರ್ ಅಂತ ಹಾಕಲೇಬೇಕಾ ಡಿಯರ್ ಸರ್ ಅಂತ ಹಾಕೋ ಹಂಗಿಲ್ವಾ ಎರಡೂ ಕೂಡ ಸರಿನೇ ಫಾರ್ ಎಕ್ಸಾಂಪಲ್ ಇಫ್ ಯು ರೈಟ್ ಜಸ್ಟ್ ಸರ್ ಅದು ಸರಿ ರೆಸ್ಪೆಕ್ಟೆಡ್ ಸರ್ ಅದು ಸರಿನೇ ಡಿಯರ್ ಸರ್ ಅದು ಕೂಡ ಅಕ್ಸೆಪ್ಟೆಡ್ ಇನ್ ಫಾರ್ಮಲ್ ಲೆಟರ್ ಸರ್ ಆದಮೇಲೆ ಸಬ್ಜೆಕ್ಟ್ ಅಥವಾ ಬರೀ ಎಸ್ ಯು ಬಿ ಅಂತ ಬರೆದ್ರೂ ಆಗತ್ತೆ ಸಬ್ಜೆಕ್ಟ್ ಇದು ಮ್ಯಾಂಡೇಟ್ರಿನಾ ಕಂಪಲ್ಸರಿನಾ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೇನೋ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸೊ ವಿ ಆರ್ ಫಾಲೋಯಿಂಗ್ ದ್ಯಾಟ್ ಫಾರ್ಮೆಟ್ ಆದರೆ ದಿಸ್ ಸಬ್ಜೆಕ್ಟ್ ಈಸ್ ನಾಟ್ ಮ್ಯಾಂಡೇಟ್ರಿ ಯಾಕೆ ನಾವು ಸಬ್ಜೆಕ್ಟ್ ಬರೀತೀವಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಪೀಪಲ್ ಇನ್ ಹೈಯರ್ ಅಥಾರಿಟಿ ದೇಲ್ ಬಿ ವೆರಿ ಬ್ಯುಸಿ ಪೂರ ನಿಮ್ಮ ಲೆಟರ್ನ ಡೀಟೇಲ್ ಆಗಿ ಓದುವಷ್ಟು ಅವ್ರಿಗೆ ಸಮಯಾವಕಾಶ ಇರೋದಿಲ್ಲ ಅವಾಗ ಅವ್ರು ಏನು ಮಾಡ್ತಾರೆ ಫ್ರಮ್ ನೋಡ್ತಾರೆ ಯಾರು ಲೆಟರ್ ಬರೆದಿರೋದು ಓಕೆ ಹೆಚ್ ಎಮ್ ಆಫ್ ಸೋ ಆ್ಯಂಡ್ ಸೋ ಸ್ಕೂಲ್ ಅಥವಾ ಆಶಾ ಬರೆದಿದ್ದಾರೆ ಈ ಶಾಲೆಯಿಂದ ಬರೆದಿದ್ದಾರೆ ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗ್ತಾರೆ ಸಬ್ಜೆಕ್ಟ್ ಏನಕ್ಕೆ ಬರೆದಿದ್ದಾರೆ ಈ ಲೆಟ್ರು ನಮ್ಮ ಫ್ಯಾಕ್ಟ್ರಿನ ವಿಸಿಟ್ ಮಾಡೋದಕ್ಕೆ ಒಂದು ಪರ್ಮಿಷನ್ನು ಅಷ್ಟೇ ಅವ್ರು ಇಡೀ ಬಾಡಿ ಆಫ್ ದ ಲೆಟರ್ ಓದಲೇಬೇಕು ಅನ್ನೋದು ಏನಿಲ್ಲ ಆ ಒಂದು ಪರ್ಪಸ್ಗೆ ಏನು ಮಾಡೋದು ಕನ್ವೀನಿಯನ್ಸ್ ಪರ್ಪಸ್ಗೆ ಏನು ಮಾಡಬೇಕು ನಾವು ಸಬ್ಜೆಕ್ಟ್ನ ನಾವಿಲ್ಲಿ ಬರೀಬೇಕು ಅಂತ ಸಜೆಸ್ಟ್ ಮಾಡೋದು ಅಷ್ಟೇ ಏನು ಸಬ್ಜೆಕ್ಟು ಈಸಿ ನೋಡಿ ಇಲ್ಲೇನು ರಿಕ್ವೆಸ್ಟಿಂಗ್ ಅಂತ ಇದೆಯಲ್ಲ ಅಲ್ಲಿಂದ ಮುಂದಕ್ಕೆ ಬರ್ಕೊಂಡು ಹೋಗಿ ರಿಕ್ವೆಸ್ಟಿಂಗ್ ಹಿಮ್ ಅಂತ ಇರೋದನ್ನ ನುಂಗ್ಬಿಡಿ ಹಾಕಬೇಡಿ ಟು ಗಿವ್ ಪರ್ಮಿಷನ್ ಟು ವಿಸಿಟ್ ದ ಫ್ಯಾಕ್ಟ್ರಿ ನೆಕ್ಸ್ಟ್ ಇದು ಸ್ಯಾಲ್ಯುಟೇಷನ್ ಆಯಿತು ಅಥವಾ ಗ್ರೀಟಿಂಗ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸಬ್ಜೆಕ್ಟ್ ಆಯಿತು ನೆಕ್ಸ್ಟ್ ಲೆಟರ್ ಅಂದರೆ ಏನು ಮೆಸೇಜ್ ಅಂತ ಹೇಳೋದು ಈಗ ಯೂಶ್ವಲಿ ಮಕ್ಕಳು ಫ್ಯಾಕ್ಟ್ರಿನ ಯಾಕೆ ವಿಸಿಟ್ ಮಾಡ್ತಾರೆ ಏನೋ ಒಂದು ಸ್ಟಡಿ ಟ್ರಿಪ್ ಆಗಿರುತ್ತೆ ಅದು ಏನೋ ಒಂದು ಅಸೈನ್ಮೆಂಟ್ ಕೊಟ್ಟಿರ್ತಾರೆ ಶಾಲೆಯಲ್ಲಿ ಸೊ ಅದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡ್ಬೋದು ಇಲ್ಲಿ ಫಾರ್ ಎಕ್ಸಾಂಪಲ್ ಅಸೈನ್ಮೆಂಟ್ ಅಂತ ಇರುತ್ತೆ ಅಥವಾ ಅದ್ರ ಮೇಲೆ ಒಂದು ಪಾಠನೇ ಇರುತ್ತೆ ಅದು ಪ್ರೋಸೆಸ್ ಆಫ್ ಸೋಪ್ ಮೇಕಿಂಗ್ ನೋಡಬೇಕಿರುತ್ತೆ
ಸೊ ಅವ್ರಿಗೆ ಒಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಸೊ ಈ ಪರ್ಪಸ್ಗೆ ಏನು ಅವರು ಫ್ಯಾಕ್ಟ್ರಿನ ವಿಸಿಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದನ್ನು ಏನು ಮಾಡ್ಬೋದು, ನಾನು ಇದನ್ನು ಏನು ಇದು ಪಾಯಿಂಟ್ಸ್ ಆಗಿ ಬರೆದಿದ್ದೀನೋ ಇದನ್ನು ಒಂಚೂರು ಎಲ್ಯಾಬ್ರೇಟ್ ಮಾಡಿ ಒಂದು ಸೆಂಟೆನ್ಸ್ ಫಾರ್ಮ್ನಲ್ಲಿ ನೀವು ಬರೀರಿ. ದಿಸ್ ಬಿಕಮ್ಸ್ ದ ಬಾಡಿ ಆಫ್ ದ ಲೆಟರ್. ಇದು ಆದಮೇಲೆ ಕೊನೆಯಲ್ಲಿ ಏನು ಮಾಡ್ಬೋದು, ಇದಾದ ತಕ್ಷಣ ಸುಮ್ಮನೆ ನಿಮ್ಗೆ ಸೈನ್ ಮಾಡಿ ಕೊಟ್ಬಿಡೋದ ಅದು ಅಷ್ಟು ಚಂದ ಸಂಸ್ಕಾರ ಅಂತ ಅನ್ಸಲ್ಲ. ಸೊ ಏನು ಮಾಡಬೇಕು ಕೊನೆಗೆ ಒಂದು ಏನು ಮಾಡು ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸಬ್ಸ್ಕ್ರಿಪ್ಷನ್ ಅಂತ ಅಂದರೆ ಏನು, ಒಂದು ಕರ್ಟಿಯಸ್ ಗುಡ್ ಬೈ ಅಂತ ಹೇಳೋದು. ಅದು ಯಾವ ಥರ ಹೇಳೋದು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳಿ ಯೋರ್ಸ್ ಫೇತ್ಫುಲ್ಲಿ ಅಥವಾ ಯೋರ್ಸ್ ಸಿನ್ಸಿಯರ್ಲಿ. ಫೇತ್ಫುಲ್ಲಿ ಆಗಿ ಫ್ರಮ್ನಲ್ಲಿ ನಾನು ಏನು ಹೆಸರು ಬರೆದಿದ್ದೆ, ಚಿತ್ರನ ಹೆಸರು ಬರೆದಿದ್ದೆ. ಇಲ್ಲಿ ಆಶಾ ಬರೆಯೋದಲ್ಲ, ಚಿತ್ರ ಬರೆದಿದ್ರೆ ಇಲ್ಲೂ ಚಿತ್ರನೇ ಅಂತ ಸೈನ್ ಮಾಡಬೇಕು. ಅಲ್ಲಿ ಚರಣ್ ಬರೆದಿದ್ರೆ ಇಲ್ಲೂ ಚರಣ್ ಅಂತಾನೆ ನಾನು ಸೈನ್ ಮಾಡಬೇಕು. ಸೊ ನಾನು ಅಲ್ಲಿ ಚಿತ್ರ ಬರೆದಿದ್ರಿಂದ ಚಿತ್ರ. ಸೊ ದಿಸ್ ಬಿಕಮ್ಸ್ ಸಿಗ್ನೇಚರ್. ಸೊ ಇಟ್ ಬಿಕಮ್ಸ್ ಒನ್ ಕಂಪ್ಲೀಟ್ ಲೆಟರ್. ಇದಕ್ಕೆ ನಿಮಗೆ ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈಗ ಒಂದು ಕ್ವಿಕ್ ರೀಕ್ಯಾಪ್ ಸ್ಟೇಜಸ್ ಆಫ್ ಅ ಫಾರ್ಮಲ್ ಲೆಟರ್ ಬರೆದು ಬಿಡ್ತೀನಿ. ಯು ಕ್ಯಾನ್ ಮೇಕ್ ಅ ಕ್ವಿಕ್ ನೋಟ್ ಆಫ್ ದ್ಯಾಟ್. ಒನ್ ಇಸ್ ಫ್ರಮ್, ನೆಕ್ಸ್ಟ್ ಇಸ್ ಡೇಟ್, ನೆಕ್ಸ್ಟ್ ಇಸ್ ಟು, ದೆನ್ ಕಮ್ಸ್ ಸ್ಯಾಲ್ಯುಟೇಷನ್, ನೆಕ್ಸ್ಟ್ ಸಬ್ಜೆಕ್ಟ್, ಬಾಡಿ ಆಫ್ ದ ಲೆಟರ್, ಸಬ್ಸ್ಕ್ರಿಪ್ಷನ್, ಸಿಗ್ನೇಚರ್. ಇದು ಇಷ್ಟು ಇದ್ರೆ ನೀಟಾಗಿ 5 ಮಾರ್ಕ್ಸ್ ಸಿಕ್ಕತ್ತೆ. ನೋಡಿ ಇಲ್ಲಿ ಬಾಡಿ ಆಫ್ ದ ಲೆಟರಲ್ಲಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಗ್ರಾಮರ್, ಸ್ಪೆಲ್ಲಿಂಗ್ ಆ್ಯಂಡ್ ಪಂಕ್ಚುಯೇಷನ್ ಮಾರ್ಕ್ ಇಫ್ ಯು ವಾಂಟ್ ಟು ಸ್ಕೋರ್ ಫುಲ್ ಮಾರ್ಕ್ಸ್. ಇವಾಗ ಹಾಗಾದರೆ ಮಿನಿಮಮ್ ಮಾರ್ಕ್ಸ್ ಹೆಂಗೆ ಸ್ಕೋರ್ ಮಾಡೋದು, ಫ್ರಮ್ ಅಡ್ರೆಸ್ ಬರೀರಿ, ಡೇಟ್ ಖಂಡಿತ ಮಿಸ್ ಮಾಡಬೇಡಿ, ನಿಮ್ಮ ಎಕ್ಸಾಮ್ ಡೇಟ್ ಯಾವತ್ತಿರುತ್ತೆ ಅವತ್ತಿಂದೆ ಬರೀರಿ. ಅವ್ರು ಅಲ್ಲೇ ಮೆನ್ಷನ್ ಏನಾದ್ರು ಮಾಡಿಬಿಟ್ಟಿದ್ರೆ ಪ್ರಶ್ನೆನಲ್ಲಿ ಇಂಥ ದಿನ ಲೆಟರ್ ಬರೀತಿದ್ದೀರಾ ಅಂತ ಅಂದ್ಕೊಂಡು ಅವಾಗ ಆ ಡೇಟ್ ಮೆನ್ಷನ್ ಮಾಡಬೇಕು. ಯೂಶ್ವಲಿ ಆ ಥರ ಕೇಳಲ್ಲ, ಡೇಟ್ ಬರೀರಿ. ಟು, ಯಾರಿಗೆ ಲೆಟರ್ ಬರೀತಿದ್ದೀರಾ ಪ್ರಶ್ನೆ. ಸ್ಯಾಲ್ಯುಟೇಷನ್ ಅಂತ ಬರೆಯೋದು ಕಷ್ಟನಾ. ಸಬ್ಜೆಕ್ಟ್ ಅಲ್ಲಿಂದ ಮುಂದಕ್ಕೆ ಏನು ವಾಕ್ಯ ಇದೆ ಫುಲ್. ಬಾಡಿ ಆಫ್ ದ ಲೆಟರ್ ಪ್ರಯತ್ನ ಪಡಿ ದಯವಿಟ್ಟು. ಸಬ್ಸ್ಕ್ರಿಪ್ಷನ್ ಸಿನ್ಸಿಯರ್ಲಿ ಅಥವಾ ಯೋರ್ಸ್ ಫೇತ್ಫುಲ್ಲಿ ಬರೆದು ಬಿಟ್ಟು ಅಲ್ಲಿ ಏನು ಹೆಸರು ಹಾಕಿ ಆ ಹೆಸರನ್ನ ಇಲ್ಲಿ ಬರೆದ್ರೆ ನಿಮಗೆ 2.5 ಅಥವಾ ಮಿಸ್ಟೇಕ್ ಮಾಡೋ ಚಾನ್ಸೇ ಇರಲ್ಲ. ಯಾಕಂದರೆ ಎಲ್ಲ ಪ್ರಶ್ನೆನಲ್ಲೇ ನಿಮಗೆ ಸ್ಪೆಲ್ಲಿಂಗ್ಸ್ ಕೊಟ್ಟಿರೋದ್ರಿಂದ ಪದಗಳಿರೋದ್ರಿಂದ ಅದೇ ಪದಗಳನ್ನ ಬರೀತಿದ್ದೀರಾ. ಆದ್ದರಿಂದ ದೇರ್ ಇಸ್ ನೋ ಸ್ಕೋಪ್ ಫಾರ್ ಕಮಿಟಿಂಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಮತ್ತು ಪಂಕ್ಚುಯೇಷನ್, ಯಾವ ಪಂಕ್ಚುಯೇಷನ್ನು ಇಲ್ಲ ಇಲ್ಲಿ. ಗ್ರಾಮರ್ ಅಂತೂ ಅಡ್ರೆಸ್ ಯಾವ ಗ್ರಾಮರ್ ಬೇಕು ಇಲ್ಲಿ, ಏನೂ ಇರಲ್ಲ. ಸೊ ದಿಸ್ ಇಸ್ ದ ಈಸಿಯೆಸ್ಟ್ ವೇ ಆಫ್ ಸ್ಕೋರಿಂಗ್ ಮಾರ್ಕ್ಸ್ ಅಂತ ನಾನು ಇದು ಮುಂಚೆ ಹೇಳಿದ್ದು ಇದಕ್ಕೆ ಮಕ್ಕಳೇ. ಇದಾದಮೇಲೆ ಇನ್ನೊಂದು ಟೈಪ್ ಆಫ್ ಲೆಟರ್, ಫ್ರೆಂಡ್ಲಿ ಲೆಟರ್ ಅಥವಾ ಇನ್ಫಾರ್ಮಲ್ ಲೆಟರ್ ಅಂದರೆ ಏನು. ಇಲ್ಲಿ ಏನು, ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಅಂತ ಇದೆ. ಅಗೇನ್ ಫ್ರಮ್ ಅಡ್ರೆಸ್ ರೈಟ್ ಹ್ಯಾಂಡ್ ಟಾಪ್ ಕಾರ್ನರ್. ಇಲ್ಲಿ ನಿಮ್ಮ ಅಡ್ರೆಸ್ ಎಲ್ಲಿ, ಹಾಸನ್ ತಾನೆ ನೀವು ಇರೋದು, ಹಾಸನ್ ಮತ್ತು ಡೇಟ್. ಫಾರ್ ಎಕ್ಸಾಂಪಲ್ 20 June 2020 ಏನಾದರೂ ಸರಿ ಆಯಿತು. ಇಲ್ಲಿ ನಿಮಗೆ ಸ್ವಲ್ಪ ಸ್ವಾತಂತ್ರ್ಯ ಇದೆ. ಯಾವ ಥರ ಸ್ವಾತಂತ್ರ್ಯ ಇದೆ ಅಂತ ಅಂದರೆ, ಈಗ ನಾನು ಎಸ್ಸೆ ಬರೆಯುವಾಗ ಹೇಳಿದೆ ಕೊಲೋಕಿಯಲ್ ಲ್ಯಾಂಗ್ವೇಜ್ ಯೂಸ್ ಮಾಡಬಾರ್ದು, ಸ್ಲ್ಯಾಂಗ್ ಯೂಸ್ ಮಾಡಬಾರ್ದು ಅಂತೆಲ್ಲ ಹೇಳಿದೆ. ಆದರೆ ಯು ಹ್ಯಾವ್ ದ ಫ್ರೀಡಮ್ ಟು ಯೂಸ್ ದ್ಯಾಟ್ ಹಿಯರ್. ಫಾರ್ ಎಕ್ಸಾಂಪಲ್,
ಈಗ ಮುಂಚೆ ಬರೆದ್ನಲ್ಲ ಫಾರ್ಮಲ್ ಲೆಟ್ರಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ದಟ್ ಮ್ಯಾನೇಜರ್ ಇಸ್ ಮೈ ಫಾದರ್ ನಮ್ಮ ಅಪ್ಪನೇ ಆ ಫ್ಯಾಕ್ಟ್ರಿ ಮ್ಯಾನೇಜರ್ ಅಂತ ಅಂದ್ಕೊಳ್ಳಿ ನಾನು ಲೆಟ್ರ್ ಬರೆದು ಅವ್ರಿಗೆ ಪರ್ಮಿಷನ್ ಕೇಳ್ಕೋಬೇಕು ಏನು ನಮ್ಮ ಶಾಲೆ ಮಕ್ಕಳನ್ನ ನಿಮ್ಮ ಫ್ಯಾಕ್ಟ್ರಿ ಕರ್ಕೊಂಡು ಬಂದು ಒಂದು ವಿಸಿಟ್ ಮಾಡಿಸ್ಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಪರ್ಮಿಷನ್ ಲೆಟರ್ ಬರೀಬೇಕಾದ್ರೆ ಅಪ್ಪ ಅಂತ ಬರೆಯಲ್ಲ ಪಪ್ಪ ಅಂತ ಬರೆಯಲ್ಲ ಸರ್ ಅಂತಲೇ ಅವ್ರನ್ನ ಅಡ್ರೆಸ್ ಮಾಡಬೇಕು ಫಾರ್ಮಲ್ ಲೆಟ್ರಲ್ಲಿ ಐ ಡೋಂಟ್ ಹ್ಯಾವ್ ದ ಫ್ರೀಡಮ್ ಟು ಯೂಸ್ ದಟ್ ಲ್ಯಾಂಗ್ವೇಜ್ ಇನ್ ಅ ಫಾರ್ಮಲ್ ಲೆಟರ್ ಹಿಯರ್ ಈಗ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡನ್ನ ನಾನು ಹೇಗೆ ಕರಿತೀನಿ ಪುಟ್ಟಿ ಅಂತ ಕರಿಬೋದು ಇನ್ ಏನಾದರೂ ಸ್ವೀಟಿ ಅಂತ ಕರಿಬೋದು ಏನು ನಾನು ಅವಳನ್ನ ಯಾವ ರೀತಿ ನನ್ನ ಫ್ರೆಂಡ್ನ ಅಡ್ರೆಸ್ ಮಾಡ್ತೀನಿ ಯು ಹ್ಯಾವ್ ದ ಫ್ರೀಡಮ್ ಈಗ ಸುಚಿತ್ ಹೆಸರಿದೆ ಅಂದ್ಕೊಳ್ಳಿ ನಾನು ಅವಳನ್ನ ಸುಚಿ ಅಂತ ಕರಿತೀನಿ ಅಂದ್ಕೊಳ್ಳಿ ಇಲ್ಲಿ ಡಿಯರ್ ಸುಚಿ ಬರಿಬೋದು ಡಿಯರ್ ಬೇಡ್ವಾ ಹಾಯ್ ಸುಚಿ ಅದು ಕೂಡ ಬರಿಬೋದು ಅದೇ ಆ ಹಾಯ್ ಅನ್ನೋದು ಫಾರ್ಮಲ್ ಲೆಟರ್ಸ್ ಲೆಟರಲ್ಲಾಗಲಿ ಎಸ್ ಎ ರೈಟಿಂಗ್ನಲ್ಲಾಗಲಿ ನಿಮಗೆ ಬರೆಯೋ ಅವಕಾಶ ಇಲ್ಲ ಹಾಯ್ ಸುಚಿ ಅಂತ ಬರೆದು ನಾವು ನೋಡ್ದಂಗೆ ಫಾರ್ಮಲ್ ಲೆಟ್ರಲ್ಲಿ ನಾವು ಕೇಳಿದ್ವಾ ಹೌ ಆರ್ ಯು ಸರ್ ಆ ಥರ ಎಲ್ಲ ಇಲ್ಲ ಇಲ್ಲಿ ಏನು ಎಕ್ಸ್ಚೇಂಜ್ ಆಫ್ ಪ್ಲೆಸೆಂಟ್ರೀಸ್ ಹೌ ಆರ್ ಯು ಹೋಪ್ ದಿಸ್ ಲೆಟರ್ ಫೈಂಡ್ಸ್ ಯು ಇನ್ ಯುವರ್ ಬೆಸ್ಟ್ ಆಫ್ ಹೆಲ್ತ್ ನಮ್ಮ ಸ್ಕೂಲ್ನ ಐ ಆಮ್ ವೆರಿ ಎಕ್ಸೈಟೆಡ್ ಟು ಶೇರ್ ನಮ್ಮ ಶಾಲೆಯಲ್ಲಿ ವನ ಮಹೋತ್ಸವ ಮಾಡಿದ್ರು ಅದ್ರ ಬಗ್ಗೆ ನಾನು ಹೇಳ್ಕೊಳ್ಬೇಕು ಆವಾಗ ಏನು ಮಾಡ್ತೀನಿ ನೋ ವಾಟ್ ಎಕ್ಸ್ಕ್ಲಮೇಷನ್ ಏನು ಗೊತ್ತಾ ನಿನಗೆ ವಿ ಸೆಲೆಬ್ರೇಟೆಡ್ ವನ ಮಹೋತ್ಸವ ಇನ್ ಅವರ್ ಸ್ಕೂಲ್ ವನ ಮಹೋತ್ಸವ ಮಾಡ್ಬೇಕಾದ್ರೆ ಏನೇನು ಮಾಡಿದ್ವಿ ಅದನ್ನೆಲ್ಲ ಬರಿಬೋದು ಲೈಕ್ ವಿ ಪ್ಲಾಂಟೆಡ್ ಟ್ರೀಸ್ ದೆನ್ ದೆರ್ ವೇರ್ ಕಲ್ಚರಲ್ ಪ್ರೋಗ್ರಾಮ್ ಲೋಕಲ್ ಲೀಡರ್ ವಾಸ್ ಇನ್ವೈಟೆಡ್ ಆ್ಯಂಡ್ ವಿ ಆ್ಯಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್ ವೈಲ್ ವೆಲ್ಕಮಿಂಗ್ ದೆಮ್ ವಿ ಪ್ರೆಸೆಂಟೆಡ್ ಎ ಪ್ಲಾಂಟ್ ಅದನ್ನೆಲ್ಲ ಬರಿಬೋದು ನಾವು ಏನೇನು ಆಮೇಲೆ ಐ ಡಾನ್ಸ್ ಫಾರ್ ಮೈ ಫೇವ್ರೇಟ್ ಸಾಂಗ್ ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದೂ ಯು ಕೀಪ್ ಆನ್ ಡಿಸ್ಕ್ರೈಬಿಂಗ್ ಇದು ಅದನ್ನೆಲ್ಲ ಬರೆದ್ಬಿಟ್ಟು ಆಮೇಲೆ ಏನು ಮಾಡ್ಬೋದು ಕೊನೆಯಲ್ಲಿ ಆ್ಯಸ್ ಅ ಸೈನಿಂಗ್ ಆಫ್ ಬಾಯ್ ಸುಚಿ ಹೋಪ್ ಟು ಮೀಟ್ ಯು ವೆರಿ ಸೂನ್ ಅಂತೆಲ್ಲ ಹೇಳಿಬಿಟ್ಟು ಲವ್ ಅಂತ ಅಂದ್ಬಿಟ್ಟು ಏನು ಕೊನೆಯಲ್ಲಿ ಹೆಂಗಾದರೂ ಸರಿ ಲೈಕ್ ಯೋರ್ಸ್ ಲವಿಂಗ್ಲಿ ಯೋರ್ಸ್ ಲವಿಂಗ್ಲಿ ಲೈಕ್ ಚಿತ್ರ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಸ್ಟೈಲ್ಗೆ ಫ್ರೀಡಮ್ ಇದೆಯೇ ಹೊರತು ಅಗೇನ್ ಗ್ರಾಮರ್ ಪಂಕ್ಚುಯೇಷನ್ ಸ್ಪೆಲ್ಲಿಂಗ್ ವಿಷಯದಲ್ಲಿ ನಿಮಗೆ ಫ್ರೀಡಮ್ ಇಲ್ಲ ಇದು ಇನ್ಫಾರ್ಮಲ್ ಲೆಟರ್ ಹೆಲ್ತ್ ಅಂತ ಅಂದರೆ ಹೇಗೆ ಬೇಕಾದ್ರೂ ಲೆಟರ್ಗೆ ಬರೀ ಒಂದೇ ಟೀ ಹಾಕ್ಬಿಡ್ಬೋದಾ ಫ್ರೆಂಡ್ಲಿ ಲೆಟರ್ ಅಂದ್ಬಿಟ್ಟು ಆ ರೂಲ್ಸ್ ಎಲ್ಲ ಇಲ್ಲಿ ಫಾಲೋ ನೀವು ಮಾಡಲೇಬೇಕು ಸೊ ಮಾರ್ಕ್ಸ್ನ ಅದಕ್ಕೆ ಕೂಡ ಕೌಂಟ್ ಮಾಡ್ತಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಪಂಕ್ಚುಯೇಷನ್ ಮಾರ್ಕ್ಸ್ಗೆ ಗ್ರಾಮರ್ಗೆ ಇದೆಲ್ಲ ನೀವು ರೂಲ್ಸ್ ಫಾಲೋ ಮಾಡಲೇಬೇಕು ಓನ್ಲಿ ದ ಸ್ಟೈಲ್ ಆಫ್ ಲ್ಯಾಂಗ್ವೇಜ್ ಯು ಯೂಸ್ ಲೈಕ್ ಯು ಕ್ಯಾನ್ ಯೂಸ್ ಸ್ಲ್ಯಾಂಗ್ ಆ್ಯಂಡ್ ಕೊಲೋಕಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ನಲ್ಲ ಉಪಯೋಗಿಸ್ಕೊಂಡು ನೀವು ಹೋಗ್ಬೋದು ಇಲ್ಲಿ ನೋಡಿ ಇದು ಫಾರ್ಮ್ಯಾಟ್ ಏನಿದೆ ಫ್ರಮ್ ಆ್ಯಂಡ್ ಡೇಟ್ ಇದೆ ಆಮೇಲೆ ಇಲ್ಲಿ ಸ್ಯಾಲ್ಯೂಟೇಷನ್ ಇದೆ ಬಾಡಿ ಇದೆ ಅಗೇನ್ ಲಾಸ್ಟಲ್ಲಿ ಏನು ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಸಿಗ್ನೇಚರ್ ಇದು ಇನ್ಫಾರ್ಮಲ್ ಲೆಟರ್ಗೆ ಇಷ್ಟೇ ಇಲ್ಲಿ ಏನು ಸಬ್ಜೆಕ್ಟ್ ನೀವು ಬರೆಯೋದಿಲ್ಲ ಆಮೇಲೆ ಟು ಅಡ್ರೆಸ್ ಬರೆಯೋದಿಲ್ಲ ಸೊ ಅದು ಬಿಟ್ಟು ಆಲ್ಮೋಸ್ಟ್ ಎವ್ರಿಥಿಂಗ್ ಯು ಹ್ಯಾವ್ ಕವರ್ಡ್ ಹಿಯರ್ ಆಲ್ಸೋ ಹಾಗಾದರೆ ಟು ಅಡ್ರೆಸ್ ಬರೆಯೋದು ಬೇಕಾಗಿಲ್ವಾ ಅಂತ ಕೇಳ್ತಾರೆ ದ್ಯಾಟ್ ಈಸ್ ಕಾಲ್ಡ್ ಎ ಸೂಪರ್ ಸಬ್ಸ್ಕ್ರಿಪ್ಷನ್ ದ್ಯಾಟ್ ವಿಲ್ ಬಿ ರಿಟರ್ನ್ ಆನ್ ದ ಎನ್ವಲಪ್ ಎನ್ವಲಪ್ ಮೇಲೆ ನೀವು ಆ ಟು ಅಡ್ರೆಸ್ನ ಬರೀತೀರಲ್ಲ ಅದನ್ನು ನಾವು ಸೂಪರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ ಅಂದರೆ ಟು ಅಡ್ರೆಸ್ ಬರೆಯೋ ಅವಶ್ಯಕತೆ ಇಲ್ಲ ಬರೆದ್ರೆ ಇಟ್ ಈಸ್ ನಾಟ್ ಎ ಕ್ರೈಮ್ ಬರೀರಿ ಪರವಾಗಿಲ್ಲ ಕೆಳಗೆ ಒಂದು ಬಾಕ್ಸ್ ಹಾಕ್ಬಿಟ್ಟು ಬರೀರಿ ಅಥವಾ ಬರೆದಿಲ್ಲ ಅಂತ ಅಂದರೂ ಅದಕ್ಕೋಸ್ಕರ ನಿಮಗೆ ಮಾರ್ಕ್ಸ್ ಏನು ಕಟ್ ಮಾಡೋದು ಇಲ್ಲ ಸೊ ದಿಸ್ ಇಸ್ ದ ಫಾರ್ಮ್ಯಾಟ್ ಆಫ್ ಅ ಫ್ರೆಂಡ್ಲಿ ಲೆಟರ್ ನೌ ಕಮಿಂಗ್ ಟು ದ ರೀಡಿಂಗ್ ಪಾರ್ಟ್
how your reading skill will be tested here. ಒಂದು ಅನ್ಸೀನ್ ಪ್ಯಾಸೇಜ್ ಕೊಡ್ತಾರೆ. ಅನ್ಸೀನ್ ಪ್ಯಾಸೇಜ್ ಅಂದರೆ ಇಟ್ ವಿಲ್ ನಾಟ್ ಬಿ ಇನ್ ಯೋರ್ ಟೆಕ್ಸ್ಟ್ ಬುಕ್, ಇಟ್ ವಿಲ್ ಬಿ ಅ ನ್ಯೂ ಪ್ಯಾಸೇಜ್. ಇಟ್ ಮೇ ಬಿ ಅ ಸ್ಟೋರಿ, ಇಟ್ ಮೇ ಬಿ ಸಮ್ ಡಿಸ್ಕ್ರಿಪ್ಟಿವ್ ಪ್ಯಾರಾಗ್ರಾಫ್, ಯಾವ ಥರನಾದರೂ ಆಗಿರ್ಬೋದು. ಒಂದು ಪ್ಯಾಸೇಜ್ ಕೊಟ್ಬಿಟ್ಟು ಅದರ ಮೇಲೆ ಎರಡು ಪ್ರಶ್ನೆನ ಕೇಳ್ತಾರೆ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ ಏನಾಗಿತ್ತು, 4 ಮಾರ್ಕ್ಸ್ ವೇಟೇಜ್ ಇದ್ದರೂ ಕೂಡ ರೀಡಿಂಗ್ ಇದು ಪ್ಯಾಸೇಜ್ಗೆ 4 ಮಾರ್ಕ್ಸ್ ಪ್ರಶ್ನೆಗಳನ್ನ ಕೇಳ್ತಿದ್ರು. ಬಟ್ ದಿಸ್ ಟೈಮ್ ದೇ ಆಸ್ಕ್ ಓನ್ಲಿ 2 ಕ್ವೆಶ್ಚನ್ಸ್ ಫಾರ್ 2 ಮಾರ್ಕ್ಸ್ ಈಚ್. ಒಂದೊಂದು ಪ್ರಶ್ನೆಗೂ 2 ಮಾರ್ಕ್ಸ್ ಇರುತ್ತೆ, 2 ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತು ಇನ್ನೊಂದು, ಈ ಎರಡೂ ಪ್ರಶ್ನೆಗಳು ಫ್ಯಾಕ್ಚುಯಲ್ ಕ್ವೆಶ್ಚನ್ ಆಗಿರಲ್ಲ. ಫ್ಯಾಕ್ಚುಯಲ್ ಕ್ವೆಶ್ಚನ್ ಅಂತ ಅಂದರೆ ಏನು, ಆ ಪ್ಯಾಸೇಜ್ ಓದಿ ಡೈರೆಕ್ಟ್ ಅಲ್ಲಿಂದನೇ ಸೆಂಟೆನ್ಸ್ ತೆಗೆದು ಉತ್ತರ ಬರೆಯುವಂತಹ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಏನು ಆ ಪ್ಯಾಸೇಜ್ನ ನೀವು ಓದಬೇಕು, ಅರ್ಥ ಮಾಡಿಕೊಳ್ಬೇಕು, ಆಮೇಲೆ ಅದನ್ನು ನೀವು ಬರೀಬೇಕಾಗತ್ತೆ. ಈಗ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ನೋಡಿ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ದ್ಯಾಟ್ ಫಾಲೋ. ಒನ್ಸ್ ದ ವಿಂಡ್ ಆ್ಯಂಡ್ ದ ಸನ್ ಹ್ಯಾಡ್ ಆನ್ ಆರ್ಗ್ಯುಮೆಂಟ್. ಇದು ಒಂದು ಸ್ಟೋರಿ ಕೊಟ್ಟಿದ್ದಾರೆ. ಒನ್ಸ್ ದ ವಿಂಡ್ ಆ್ಯಂಡ್ ದ ಸನ್ ಹ್ಯಾಡ್ ಆನ್ ಆರ್ಗ್ಯುಮೆಂಟ್. ಐ ಆಮ್ ಸ್ಟ್ರಾಂಗ್ ದ್ಯಾನ್ ಯು, ಸೆಡ್ ದ ವಿಂಡ್. ನೋ, ಯು ಆರ್ ನಾಟ್, ಸೆಡ್ ದ ಸನ್. ಜಸ್ಟ್ ಅಟ್ ದ ಮೊಮೆಂಟ್ ದೇ ಸಾ ಅ ಟ್ರಾವೆಲರ್ ವಾಕಿಂಗ್ ಅಕ್ರಾಸ್ ದ ರೋಡ್. ಹಿ ವಾಸ್ ರ್ಯಾಪ್ಡ್ ಇನ್ ಅ ಶಾಲ್. ದ ಸನ್ ಆ್ಯಂಡ್ ದ ವಿಂಡ್ ಅಗ್ರೀಡ್ ದ್ಯಾಟ್ ಹೂಎವರ್ ಕುಡ್ ಸೆಪರೇಟ್ ದ ಟ್ರಾವೆಲರ್ ಫ್ರಮ್ ಇ ಶಾಲ್ ವಾಸ್ ಸ್ಟ್ರಾಂಗರ್. The wind took the first turn. He blew with all his might to fear the traveler's shawl from his shoulders. But the harder he blew, the tighter the traveler gripped the shawl to his body. The struggle went on till the wind's turn was over. Now it was the sun's turn. The sun smiled warmly. The traveler felt the warmth of the smiling sun. Soon he let the shawl fall open. The sun's smile grew warmer and warmer, hotter and hotter. Now the traveler no longer needed his shawl. He took it off and dropped it on the ground. The sun was declared stronger than the wind. So idu wind matte sun madhyada ondu fight argument idu. ರಿಕ್ವೆಸ್ಟ್, ನನ್ನ ಮಕ್ಕಳು ಇದೇ ತಪ್ಪು ಮಾಡ್ತಾರೆ, ಒಂದೇ ಸಲ ಕತೆ ಓದ್ತಾರೆ, ಪ್ರಶ್ನೆಗಳನ್ನ ಸರಿಯಾಗಿ ಬರೀತೀನಿ ಒಂದ್ಸಲ ಓದ್ಬಿಟ್ರಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಈ ಮಕ್ಕಳಿಗೆ. ದಯವಿಟ್ಟು ಹಾಗೆ ಮಾಡಬೇಡಿ. ಇದ್ರ ಮೇಲೆ ಎರಡು ಪ್ರಶ್ನೆಗಳು, ನಾನು ನಿಮಗೆ ಫ್ಯಾಕ್ಚುಯಲ್ ಕ್ವೆಶ್ಚನ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೂ ಹ್ಯಾಡ್ ಅನ್ ಆರ್ಗ್ಯುಮೆಂಟ್ ಸನ್, ಈ ತರ ಆನ್ಸರ್ ಬರೆಯೋ ಅಂತಹ ಪ್ರಶ್ನೆಗಳನ್ನ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಹೂ ಒನ್ ಟೆಸ್ಟ್, ಹೇಗೆ ಅಂದ್ರೆ ಇಲ್ಲಿ ಹೇಗೆ ಯಾರು ಟೆಸ್ಟ್ನ ಗೆದ್ರು, ಆರ್ಗ್ಯುಮೆಂಟ್ ಯಾರು ಗೆದ್ರು, ಹೂ ಒನ್ ದ ಫೈಟ್ ಅಂಡ್ ಹೇಗೆ ಗೆದ್ರು ಅಂತ ಇದೆ. ನೀವು ಈ ತರ ಇದ್ದಾಗ ಏನ್ ಮಾಡಬೇಕು, ನಿಮ್ಮ ಸ್ವಂತ ಪದಗಳಲ್ಲಿ ನೀವು ಸೆಂಟೆನ್ಸ್ನ ಫ್ರೇಮ್ ಮಾಡಿ ಆನ್ಸರ್ ಮಾಡಬೇಕು. ಇಲ್ಲಿ ಪ್ಯಾಸೇಜ್ ಪ್ರಕಾರ, ಈ ಸ್ಟೋರಿ ಪ್ರಕಾರ, ಹೂ ಟೆಸ್ಟ್ ದ ಸನ್ ಆನ್ ದ ಟೆಸ್ಟ್, ಹೇಗೆ ದ ಸನ್ಸ್ ದ ಸನ್ ಸ್ಟಾರ್ಟೆಡ್ ಟು ಶೈನ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಇಟ್ ಬಿಕೇಮ್ ಹಾಟರ್ ಆ್ಯಂಡ್ ಹಾಟರ್ ಆ್ಯಂಡ್ ದ ಟ್ರಾವೆಲರ್ ಥ್ರೂ ಹಿಸ್ ಶಾಲ್. ಸೊ ವಾಟ್ ಅಲ್ಲಿ ಏನಿತ್ತು, ಆ ಶಾಲ್ ಮತ್ತು ಟ್ರಾವೆಲರ್ನ ಸಪ್ರೇಟ್ ಮಾಡಬೇಕು ಅನ್ನೋದು ಇತ್ತು. ಆ್ಯಸ್ ದ ಸನ್ ಸ್ಟಾರ್ಟೆಡ್ ಟು ಗೆಟ್ ಹಾಟರ್ ಆ್ಯಂಡ್ ಹಾಟರ್ ದ ಟ್ರಾವೆಲರ್ ಹಿ ಥ್ರೂ ಹಿಸ್ ಶಾಲ್, ಹಿ ಗಾಟ್ ಸಪ್ರೇಟೆಡ್ ಫ್ರಮ್ ಹಿಸ್ ಶಾಲ್ ಅಲ್ವಾ. ದಟ್ಸ್ ಹೌ ಹಿ ವಾನ್ ದ ಟೆಸ್ಟ್. ಸೊ ಅದನ್ನು ಒಂದು ಪ್ರಾಪರ್ ಸೆಂಟೆನ್ಸ್ ಆಗಿ, ಸೊ ಅಟ್ ಲೀಸ್ಟ್ 2 ಸೆಂಟೆನ್ಸಲ್ಲಿ ನೀವು ಅದನ್ನು ಆನ್ಸರ್ ಬರೀಬೇಕು. What was the argument between the sun and the wind? How did they decide to test their strength? What was the argument? Who is stronger? So each one claimed to be stronger than other. Next, second part of the question, you know, how did they decide to test their strength? So the strongest person will separate the traveler from his
shawl. The one who separates traveler from his shawl will be the strongest person between them. So these are the two questions on this passage. ಇದು ಒಂದು ಸ್ಟೋರಿನಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇದರಲ್ಲಿ ಏನು ಪ್ರಶ್ನೆ ಇದರಲ್ಲಿ ಪತ್ರಿಕೆಯಲ್ಲಿ ಫೈನಲ್ ಎಕ್ಸಾಮ್ನಲ್ಲಿ ಬೋರ್ಡ್ ಎಕ್ಸಾಮ್ನಲ್ಲಿ ಇದೇ ಥರ ಕಥೆನಾದರೂ ಕೇಳ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಾಸೆಸ್ ಇರ್ಬೋದು, ಈಗ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹನಿ ಅಂತನೋ ಅಥವಾ ಹನಿ ಎಕ್ಸ್ಟ್ರಾಕ್ಷನ್ ಅಂತನೋ ಅಥವಾ ಯಾವುದೋ ಒಂದ್ರ ಬಗ್ಗೆ ಒಂದು ನರೇಟಿವೋ ಅಥವಾ ಎಕ್ಸ್ಪೋಸಿಟ್ರಿ ಪ್ಯಾರಾಗ್ರಾಫೋ ಯಾವುದಾದ್ರೂ ಸರಿ ಕೊಟ್ಬಿಟ್ಟು ನಿಮಗೆ ಅದರ ಮೇಲೆ ಪ್ರಶ್ನೆಗಳನ್ನ ಕೇಳಿದಾಗ ಕೂಡ ಅಥವಾ ಒಂದು ಕಾನ್ವರ್ಸೇಷನ್ ಈ ಥರ ಪ್ಯಾರಾಗ್ರಾಫ್ನಲ್ಲೇ ಇರಬೇಕು ಸ್ಟೋರಿ ಅಂತನೂ ಏನಿಲ್ಲ, ಒಂದು ಕಾನ್ವರ್ಸೇಷನ್ ಮಾದರಿನಲ್ಲೂ ಕೂಡ ಒಂದು ಕತೆ ನಿಮಗೆ ಕೊಡುವ ಸಾಧ್ಯತೆ ಇದೆ. ಆ ಥರ ಕೊಟ್ಟಾಗಲೂ ಕೂಡ ನೀವು ಅದನ್ನು ಓದಿ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್ ಬೋತ್ ದ ಕ್ವೆಶ್ಚನ್ಸ್. ಇಫ್ ಯು ಆನ್ಸರ್ ದೀಸ್ ಕ್ವೆಶ್ಚನ್ಸ್ ಕರೆಕ್ಟ್ಲಿ ದೆನ್ ಯು ಕ್ಯಾನ್ ಸ್ಕೋರ್ 4 marks. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಗುಡ್ ವಿಶಸ್. ಗುಡ್ ಲಕ್.